ಶೀಘ್ರ ವಿವಾಹ ಸಿದ್ಧಿಗೆ ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ನನಗೆ ಪತಿಯನ್ನು ಕೊಡು ಹೇಳುವಂತಹ ಮಂತ್ರ ಗಂಡು ಮಕ್ಕಳು ಒಳ್ಳೆ ಹೆಂಡತಿಯನ್ನು ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಿಮ್ಮನ್ನ ಆರ್ಡರ್ ಮಾಡಿ ತನ್ನ ಹತೋಟಿಯಲ್ಲಿ ಇಟ್ಟು ಇಡುವಂತಹ ಹೆಣ್ಣು ಬೇಡ ಜೀವನ ಪೂರ್ತಿ ಈ ರೀತಿಯಲ್ಲಿ ಹಿಂಡುವ ಹೆಂಡತಿ ಅಲ್ಲ ಒಳ್ಳೆ ಹೆಂಡತಿ ಸಿಗುವಂತದ್ದು ಆದ್ದರಿಂದ ಇದು ಒಂದೇ ಮಂತ್ರದಲ್ಲಿ ನಾಲ್ಕು ರೀತಿಯಂತಹ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಶೀಘ್ರ ವಿವಾಹ ಸಿದ್ಧಿಗೆ ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದು ಏನನ್ನ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ವಿಂಗಡಣೆ ಇದೆ ಹೆಣ್ಣು ಮಕ್ಕಳು ಶೀಘ್ರ ವಿವಾಹ ಸಿದ್ಧಿಗೆ ನೀವೇ ಸ್ವತಃ ಮಾಡ್ಕೊಳ್ಬೋದು ಯಾಕೆಂದರೆ ಒಂದು ಹೋಮ ಹವನ ಮಾಡುವಾಗ ಭಾಳಷ್ಟು ಖರ್ಚಿದೆ ಮೊದಲನಾಗಲ್ಲ ಈಗ ಖರ್ಚು ಭಾಳ ಬರ್ತದೆ ಹಾಗಿದ್ದಾಗ ಕೆಲವರಿಗೆ ಮಾಡಲಿಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನೋಡಿ ಪತಿಯನ್ನು ಬಯಸಿ ವಿವಾಹ ಇಚ್ಛೆ ಉಳ್ಳಂತಹ ಹೆಣ್ಣು ಮಕ್ಕಳು ಶ್ರದ್ಧೆಯಿಂದ ನೀವು ದೇವೇಂದ್ರಾಳಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಬಿನಿ ವೈವಾಹಂ ಭಾಗ್ಯಂ ಆರೋಗ್ಯಂ ಪುತ್ರರ ಭಂಚದೆ ಹಿಮೆ ಈ ಶ್ಲೋಕವನ್ನು ನೀವು ಪಠನ ಮಾಡುವುದರಿಂದ ಎಷ್ಟು ಸಾರಿ ಮಾಡಬೇಕು ಹತ್ತು ಸಾವಿರ ಸಾರಿ ಮಾಡಬೇಕು ಅಯುತ ಸಂಖ್ಯೆಯಲ್ಲಿ ಮಾಡಬೇಕು ಅಯುತ ಅಂತ ಹೆಸರದಕ್ಕೆ ಹತ್ತು ಸಾವಿರಕ್ಕೆ ಅಯುತ ಸಂಖ್ಯೆಯಲ್ಲಿ ನೀವು ಜಪವನ್ನು ಮಾಡಿದರೆ ಜಪವನ್ನು ಮಾಡುವಾಗಲೂ ಏಕನಿಷ್ಠೆಯಲ್ಲಿರಬೇಕು ಶುದ್ಧ ದೇಹಿಗಳಾಗಿರಬೇಕು ಓಡಾರ್ಥ ಮಾಡುವಾಗಿಲ್ಲ ಒಂದೆಡೆ ಕುಳಿತುಕೊಂಡು ಶುದ್ಧವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಶಯಾಗೃಹದಲ್ಲಿ ಮಾಡುವಾಗಿಲ್ಲ ಮಲಗುವ ಕೋಣೆಯಲ್ಲೆಲ್ಲ ಮಾಡುವಾಗಿಲ್ಲ ದೇವರ ಮನೆಯಲ್ಲಿ ಮಾಡಬೇಕು ಆದರೆ ದೇವರ ಮನೆ ಚಿಕ್ಕದಾಗಿದೆ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಏಕಾಂತ ಏಕಾಂತ ಇದ್ದಲ್ಲಿ ಅನುಕೂಲ ಏಕಾಂತ ಇಲ್ಲ ಆಗ ನೀವು ಹೊರಡದಲ್ಲೇ ಕೂತ್ಕೊಂಡು ಮಾಡಬಹುದು ಶ್ರದ್ಧೆಯಿಂದ ಮಾಡಬೇಕು ಬೇರೆಯವ್ರ ಹತ್ರ ಮಾತಾಡಬಾರ್ದು ಮಧ್ಯದಲ್ಲಿ ಮೊಬೈಲ್ ಇತ್ಯಾದಿಗಳನ್ನು ಬಳಸಬಾರ್ದು ಈ ರೀತಿಯಲ್ಲಿ ಏಕನಿಷ್ಠೆಯಿಂದ ಮಾಡಿದರೆ ಖಂಡಿತವಾಗಿಯೂ ಫಲ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು ಇದು ಹೆಣ್ಣುಮಕ್ಕಳಿಗೆ ಇರ್ತಕ್ಕಂಥದ್ದು ನಿಮ್ಮ ಈ ಹತ್ತು ದಿವಸದಲ್ಲಿ ಹತ್ತು ಸಾವಿರ ಜಪವನ್ನು ಮಾಡೇ ಮುಗಿಸ್ಬೇಕು ಒಮ್ಮೆ ಆಗಿಲ್ಲ ಐದುನೂರ ಐದುನೂರಂತೆ ಮಾಡಿ ಇಪ್ಪತ್ತು ದಿವಸ ಕೆಲವರಿಗೆ ಮಕ್ಕಳಿಗಂತೂ ತೊಂದರೆ ಇದ್ದೇ ಇರುತ್ತೆ ಮಂತ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಅಂತಹ ಸಮಸ್ಯೆ ಇದ್ದಾಗ ಸಮಸ್ಯೆ ಮುಗಿದ ನಂತರ ಆರಂಭ ಮಾಡಿ ಮಧ್ಯಂತರದಲ್ಲಿ ಬಂತು ನೀವು ಹಿಂದೆ ಮಾಡಿದ ಜಪ ಎಲ್ಲ ವ್ಯರ್ಥ ಆಗೋಗ್ತದೆ ಆದ್ದರಿಂದ ಮಧ್ಯಂತರದಲ್ಲಿ ಬರದ ರೀತಿಯಲ್ಲಿ ನೋಡಿಕೊಂಡು ನೀವು ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಶೀಘ್ರವಾಗಿ ಫಲವನ್ನು ಹೊಂದಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ಇದು ಹೆಣ್ಣು ಮಕ್ಕಳು ಇನ್ನು ಮತ್ತೊಂದು ಶ ಮಂತ್ರ ಇದೆ ಯಾವುದು ಈಗ ಹೇಳಿದ ಮಂತ್ರ ಗೊತ್ತಾಯ್ತಲ್ವಾ ಮತ್ತೊಮ್ಮೆ ಆ ಮಂತ್ರವನ್ನು ಹೇಳ್ತೇನೆ ಬರೆದಿಟ್ಟಿ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವೈವಾಹಂ ಭಾಗ್ಯಂ ಆರೋಗ್ಯಂ ಪುತ್ರಲಾ ಭಂಚದೇ ಹಿಮೆ ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂಥದ್ದು ವಿವಾಹವನ್ನು ಮಾಡಿಕೊಡು ವೈವಾಹಂ ಭಾಗ್ಯವನ್ನು ಕೊಡು ಯಾವ ಭಾಗ್ಯ ಬೇಕು ನಿಮಗೆ ಸೌಭಾಗ್ಯ ಅಲ್ವೇ ಸೌಭಾಗ್ಯವನ್ನು ಕೊಡು ವಿವಾಹ ವೈವಾಹಂ ಭಾಗ್ಯಂ ಆರೋಗ್ಯಂ ಆರೋಗ್ಯವನ್ನು ಕೊಡು ಪುತ್ರಲಾ ಭಂಚದೇ ಮೇ ಒಳ್ಳೆಯ ಮಕ್ಕಳನ್ನು ಕೊಡು ಈಗೆಲ್ಲರೂ ಕೇಳುವಂಥದ್ದೇ ಅಲ್ವಾ ಆದ್ದರಿಂದ ಇದು ಒಂದೇ ಮಂತ್ರದಲ್ಲಿ ನಾಲ್ಕು ರೀತಿಯಾದಂತಹ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹತ್ತು ಸಾವಿರ ಮಾಡೋದು ಕಷ್ಟ ಅಲ್ಲ ಅಲ್ವಾ ಅದರಿಂದ ಮಾಡ್ಕೊಳ್ಳಿ ಶುಭವಾಗ್ತದೆ ಇದು ಮೊದಲನೇದು ಇನ್ನು ಮತ್ತೊಂದಿದೆ ಕಾತ್ಯಾಯಿನಿ ಮಹಾಮಾಯೆ ಸರ್ವಯೋಗಿನ್ಯಧೀಶ್ವರಿ ವಸುದೇವ ಸುತಂದೇವಿ ಪತಿಮ್ಮೆ ಕುರುತೇ ನಮಃ ಪತಿಮ್ಮೆ ಮೇ ಅಂದರೆ ನನಗೆ ಪತಿಯನ್ನು ಕೊಡು ಹೇಳುವಂತಹ ಮಂತ್ರ ಕಾತ್ಯಾಯಿನಿ ಮಂತ್ರವಾಗಿರತಕ್ಕಂಥದ್ದು ಕಾತ್ಯಾಯಿನಿ ವೃತ ಹೇಳುವಂಥದ್ದೇ ಒಂದಿದೆ ಆ ಕಾತ್ಯಾಯಿನಿ ವೃತ್ತವನ್ನು ಮಾಡಿದರೂ ಪರವಾಗಿಲ್ಲ ಒಮ್ಮೆ ಆಗಿಲ್ವಾ ಕಾತ್ಯಾಯಿನಿ ಈ ಮಂತ್ರವನ್ನು ನೀವು ಹತ್ತು ಸಾವಿರ ಸಾರಿ ಮಾಡಬೇಕು ಇದನ್ನು ಮಾಡುವುದರಿಂದೇನು ವಸುದೇವನ ಮಗಳಾಗಿರತಕ್ಕಂತಹ ಕಾತ್ಯಾಯಿನಿಯು ವಸುದೇವನಿಗೆ ಮಗಳಿದಾಳ ಅಂತ ಕೇಳ್ಬೋದು ನೀವು ವಸುದೇವನಿಗೆ ಕಾತ್ಯಾಯಿನಿ ಹೇಳುವಂಥವನು ಮಗಳಿದಾಳೆ ಅದು ನಂದಗೋಪನ ಗ್ರಹದಲ್ಲಿ ಬೆಳೀತಾ ಇರತಕ್ಕಂತಹ ಆ ಸಣ್ಣ ಚಿಕ್ಕ ಮಗುವನ್ನು ಇವನು ಬುಟ್ಟಿಯಲ್ಲಿ ಹಾಕಿ ತಗೊಂಡು ಬಂದ ಕೃಷ್ಣನನ್ನು ಅಲ್ಲಿ ಮಲಗಿಸಿ ತಗೊಂಡು ಬಂದಾಗ ಕಂಸನು ಬಂದು ಕಾಲನ್ನು ಹಿಡಿದ ತಕ್ಷಣದಲ್ಲಿ ಅವನ ಕೈಯಿಂದ ಜಾರಿ ಆಕಾಶಕ್ಕೆ ಎಗರಿದಂತಹ ಸ್ವರೂಪ ದೇವತಾ ಸ್ವರೂಪವೇ ಕಾತ್ಯಾಯನಿಯಾಗಿರ್ತಕ್ಕಂಥವಳು ಅವಳು ಮಹಾಮಾಯೆ ಮಹಾಮಾಯಾ ಸ್ವರೂಪದಲ್ಲಿ ಕಂಸನಿಗೆ ಹೇಳ್ತಾಳೆ ನಂದಗೋಪನ ಗ್ರಹದಲ್ಲಿ ಕೃಷ್ಣ ಬೆಳೀತಾ ಇದ್ದಾನೆ ನಿನ್ನ ನಿನ್ನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಅಂತ ಹೇಳ್ತಾಳೆ ಆದ್ದರಿಂದ ಆಮೇಲೆ ಮತ್ತೂ ಅಧೀರ್ಣವಾಗಿ ಹೋಗ್ತಾನೆ ಕಂಸ ಆಮೇಲೆ ಚಾಣೂರ ಮುಷ್ಟಿಕ ಇತ್ಯಾದಿಗಳನ್ನು ಕಳಿಸ್ತಾನೆ ಇದೆಲ್ಲ ಕಥೆಯಲ್ಲಿ ಬರುವಂಥದ್ದು ಕಾತ್ಯ ಈ ಮಂತ್ರವನ್ನು ಪಠನೆ ಮಾಡಿ ಕಾತ್ಯಾಯ ನಿಮಃಾಮಯೆ ಸರ್ವಯೋಗಿನ್ಯಧೀಶ್ವರಿ ವಸುದೇವ ಸುತಾನ್ ದೇವಿ ಪತಿಮ್ಮೆ ಕುರುತೇ ನಮಃ ಈ ಮಂತ್ರವನ್ನು ನೀವು ಹತ್ತು ಸಾವಿರ ಸಾರಿ ಮಾಡುವುದರಿಂದ ನಿಮಗೆ ಶೀಘ್ರವಾಗಿ ಪತಿ ಪತಿಪ್ರಾಪ್ತಿ ಜೊತೆಯಲ್ಲಿ ಕೆಲವೊಂದು ಸಂದರ್ಭ ಇರ್ತದೆ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಗಂಡ ಹೇಳಿದ ಮಾತನ್ನು ಕೇಳುವುದಿಲ್ಲ ಅಂತಹ ಸಂದರ್ಭದಲ್ಲಿ ಗಂಡನನ್ನು ತನ್ನೇ ಹಿಡಿತದರಲಿ ಅಥವಾ ತಮ್ಮ ಮನೆಯಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಹ ಸಂದರ್ಭದಲ್ಲೂ ಇದೇ ಮಂತ್ರನೇ ಉಪಯೋಗಿಸಿ ಯಾಕೆಂದರೆ ಪ್ರತಿಮೆ ಕುರುತೆ ನಮ್ಮ ಆಡುವಂಥ ಶಬ್ದ ಇರುವುದರಿಂದ ನಿಮ್ಮ ಗಂಡಂದರನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಮಂತ್ರವೂ ಹೌದು ಇದು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಲ್ವಾ ಮಾಡಿ ನೋಡಿ ಪ್ರಯತ್ನ ಮಾಡಿ ಮಾಡೋದಕ್ಕೇನು ಇದಕ್ಕೇನ ಹಣ ಕೊಡಬೇಕಾಗಿಲ್ಲ ನೀವೇ ಮಾಡೋದು ಅದನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಗಂಡು ಮಕ್ಕಳು ಒಳ್ಳೆ ಹೆಂಡತಿಯನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಒಳ್ಳೆಯ ಹೆಣ್ಣಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಬೇಕು ಗಲಾಟೆ ಮಾಡಿದ ಹೆಣ್ಣಾಗಬೇಕು ಸ್ಪ ಗಂಡನಿಗೆ ಸ್ಪಂದ ಸ್ಪಂದಿಸುವಂಥ ಹೆಣ್ಣಾಗಬೇಕು ಆಗಿದ್ರೆ ಏನು ಮಾಡಬೇಕಪ್ಪ ಮನೋರಮಾ ದೇಹಿ ಮನೋವೃತ್ತ ಅನುಸಾರಿಣಿ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ ನೋಡಿ ಪತ್ನಿ ಮನೋರಮಾನ್ ದೇಹಿ ಮನಸ್ಸಿಗೆ ಒಪ್ಪುವಂತಹ ಹೆಣ್ಣನ್ನು ಕೊಡಬೇಕು ಪತ್ನಿಯಾದವಳು ಯ ನಿತ್ಯ ನಿತ್ಯ ಅವಳು ಅಲ್ವ ಪತ್ನಿಯಾಗಿದ್ದವಳು ಯಾವಾಗಲೂ ಸಹಿತವಾಗಿ ಯೌವನವತಿಯಾಗಿರ್ತಾಳಂತೆ ಗಂಡನಿಗೆ ಯಾವಾಗಲೂ ಮುದುವನ್ನು ನೀಡ್ತಾ ಇರಬೇಕಂತೆ ಆಗಿದ್ದಾಗ ಅವಳು ಯೌವನವತಿ ಆ ನಿತ್ಯ ಯೌವನೆಯಾಗಿರ್ತಕ್ಕಂತಹ ಪತ್ನಿಯನ್ನು ಕೊಡು ಪತ್ನಿ ಮನೋರಮಾನ್ ದೇಹಿ ನೋಡಿ ಮನೋರಮಾ ಮನಸ್ಸಿಗೆ ಒಪ್ಪುವ ಹೆಣ್ಣನ್ನು ಕೊಡು ಅಂದರೆ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಹೆಣ್ಣನ್ನು ಕೊಡು ಮನಸ್ಸು ಸದಾ ಕಾಲದಲ್ಲೂ ತನ್ನ ಹೆಂಡತಿಯಲ್ಲೇ ಇರಬೇಕು ಆ ರೀತಿಯಂತಹ ಭಾವನೆ ಉಳ್ಳಂತಹ ಹೆಣ್ಣನ್ನು ಕೊಡು ಹೇಳುವಂತಹ ಮನೋಹರಮಾನ್ ದೇಹಿ ಮನೋವೃತ್ತ ಅನುಸಾರಿಣಿ ನನ್ನ ವೃತ್ತಿಗೆ ಅನುಸು ಅನುಸಾರಣಿಯಾಗಿರತಕ್ಕಂತಹ ಹೆಣ್ಣನ್ನು ಕೊಡು ನಾನು ಯಾವುದೇ ವೃತ್ತಿ ಮಾಡ್ತಾ ಇರ್ತೇನೆ ಆ ವೃತ್ತಿಯನ್ನು ಪುಷ್ಟಿ ಕೊಡುವಂತಹ ಹೆಣ್ಣನ್ನು ಕೊಡು ನೀವು ಅದು ಮಾಡಬೇಡಿ ಇದನ್ನು ಮಾಡಬೇಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂದರೆ ನಿಮ್ಮನ್ನು ಆರ್ಡ್ರ್ ಮಾಡಿ ತನ್ನ ಹತೋಟಿಯಲ್ಲಿ ಇಟ್ಟು ಇಡುವಂಥ ಹೆಣ್ಣು ಬೇಡ ಅಲ್ವಾ ಆದ್ದರಿಂದ ಆ ಅಂತ ಅಂದರೆ ಮನಸ್ಸಿಗೆ ಒಪ್ಪುವಂಥ ಮನೋವೃತ್ತಿ ವೃತ್ತಾನುಸಾರಣೀ ವೃತ್ತಿಗೆ ಅನುಸಾರುವಂಥ ಹೆಣ್ಣನ್ನು ಕೊಡು ತಾರಿಣೀಂ ದುರ್ಗ ಸಂಸಾರ ನೋಡಿ ಕಷ್ಟತರವಾದಂತಹ ಸಂಸಾರವನ್ನು ದಾಟಿಸುವಂಥ ಹೆಣ್ಣನ್ನು ಕೊಡು ಅಂದರೆ ಏನು ಗಂಡನ ಕಷ್ಟದಲ್ಲಿದ್ದಾನೆ ಆಗ ಗಂಡನಿಗೆ ಮತ್ತು ಕಷ್ಟ ಕೊಡೋದಲ್ಲ ಉಪಾಯ ಏನು ಅಂತ ಹೇಳಬೇಕು ನೋಡಿ ಈ ಮಾರ್ಗದಲ್ಲಿ ಹೋದರೆ ಅನುಕೂಲ ಆಗ್ತದೆ ಹೇಳುವಂಥದ್ದು ಅಂದ್ರೇನು ಏನು ರಾಜನಿಗೆ ಮಂತ್ರಿ ಇದ್ದ ಹಾಗೆ ಗಂಡನಿಗೂ ಸಹಿತವಾಗಿ ಮಂತ್ರಿಯಾಗಿರಬೇಕು ಆಗಿರಬೇಕು ಸದಾಕಾಲದಲ್ಲೂ ಸಹಿತವಾಗಿ ಅವನಿಗೆ ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾ ಇರಬೇಕಾಗಿರ್ತಕ್ಕಂಥದ್ದು ಹೆಂಡತಿಯಾದ ಕರ್ತವ್ಯ ಹೆಂಡತಿಯಾದ ಕರ್ತವ್ಯ ಅಲ್ವೇ ಮನೋ ವೃತ್ತಾನುಸಾರಣಿಮ್ ತಾರಣಿ ದುರ್ಗ ಸಂಸಾರ ಸಾಗರಸ್ಯ ಸುಲೋದ್ಭವಂ ಸಾಗರನ ಮಗಳಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಸ್ವರೂಪದ ಹೆಣ್ಣನ್ನು ಕೊಡು ಸಾಗರ ಅಂದ ಯಾವುದು ಸಮುದ್ರ ಅಲ್ವಾ ಆ ಸಮುದ್ರನ ಮಗಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಯ ಸ್ವರೂಪವುಳ್ಳಂತಹ ಹೆಣ್ಣನ್ನು ಕೊಡಿ ಕೊಡು ನೋಡಿ ಎಷ್ಟು ಇದು ಅರ್ಥಗರ್ಭಿತವಾಗಿದೆ ಅಂದರೆ ಇಲ್ಲಿ ಲಕ್ಷ್ಮೀದೇವಿಯ ಸ್ವರೂಪದ ಹೆಣ್ಣನ್ನು ಕೊಡು ಅಂದರೆ ಲಕ್ಷ್ಮೀದೇವಿ ಸ್ಫುರದ್ರೂಪಿ ಅಂತಹ ರೂಪವತಿಯನ್ನು ಕೊಡು ಅಂತ ಹೇಳಿದಾಗ ಆ ಲಕ್ಷ್ಮಿ ಹಾಗೆ ಬರ್ತಾಳ ಬರುವಾಗಲೂ ಸಾಕಷ್ಟು ತಗೊಂಡು ಬರ್ತಾಳೆ ಬಂದ ನಂತರ ಅವಳ ಕಾಲುಗುಣದಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಇಲ್ಲಿ ಎರಡು ಮೂರು ಪ್ರಯೋಜನ ಇರತಕ್ಕಂಥದ್ದಿದೆ ಅಲ್ವಾ ಸಾಗರಸ್ಯ ಕುಲೋದ್ಭವ ಸಾಗರದ ಮಗಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಸ್ವರೂಪವಾದಂಥ ಹೆಣ್ಣನ್ನು ಕೊಡು ಈ ಮಂತ್ರವನ್ನು ನೀವು ಹತ್ತು ಸಾವಿರ ಮಾಡಲಿಕ್ಕೇನು ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂದರೆ ಇಪ್ಪತ್ತಾರು ಮಾಡಿಬಿಡ್ತೀರಿ ಅಲ್ವಾ ಎಲ್ಲ ಗುರುಗಳೇ ಐವತ್ತು ಮಾಡ್ತೇನೆ ಒಂದು ಲಕ್ಷ ಮಾಡ್ತೇನೆ ಹೇಳುವರು ಇದ್ದಾರೆ ಒಳ್ಳೆ ಹೆಂಡತಿ ಜೀವನ ಪೂರ್ತಿ ಈ ರೀತಿಯಲ್ಲಿ ಹಿಂಡುವ ಹೆಂಡತಿ ಅಲ್ಲ ಒಳ್ಳೆಯ ಹೆಂಡತಿ ಸಿಗುವಂಥದ್ದು ಅದರಿಂದ ಒಳ್ಳೆಯ ಹೆಂಡತಿ ಸಿಗ್ತಾಳೆ ಅಂದರೆ ಲಕ್ಷ ಆದರೂ ಜಪ ಮಾಡಲಿಕ್ಕೆ ತಯಾರಿರ್ತೀರಿ ಆದರೆ ಒಂದು ಐವತ್ತು ಒಂದು ಹತ್ತು ಸಾವಿರ ಮಾಡಿದರೆ ಏನು ಸಮಯವನ್ನು ವ್ಯರ್ಥ ಮಾಡದೆ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ಅನುಕೂಲವಾಗ್ತದೆ ಇದು ಸುಲಭವಾಗಿ ಮಾಡುವಂಥದ್ದು ಖರ್ಚಿಲ್ಲದೆ ನೀವೇ ಸ್ವತಃ ಮಾಡಿಕೊಳ್ಳುವಂಥ ಸ್ವಲ್ಪ ಸಮಯಾವಕಾಶ ಇಟ್ಕೊಳ್ಬೇಕು ಶ್ರದ್ಧೆ ಇರಬೇಕು ಒಳ್ಳೆಯ ಭಕ್ತಿ ಇರಬೇಕು ಒಳ್ಳೆಯ ರೀತಿಯಲ್ಲಿ ನೀವು ಅನುಷ್ಠಾನವನ್ನು ಮಾಡಿದರೆ ಆ ಅನುಷ್ಠಾನವೇ ನಿಮಗೆ ಫಲ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲ ಸ್ವಾಮಿ ನನಗೀಗಾಗಲೇ ಮದುವೆಯಾಗಿ ಹೋಗಿದೆ ಮನೆಯಲ್ಲಿ ಕಿರಿಕಿರಿ ಸದಾ ಕಾಲದಲ್ಲೂ ಹೇಳ್ತೀರಿ ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರ್ತದೆ ಎಲ್ಲರ ಮನೆ ದೋಸೆಯೂ ತೂತೆಯ ದೋಸೆ ತೂ ದೋಸೆ ಆಗೋದೇ ಇಲ್ಲ ಹಾಗಿದ್ದಾಗ ವಿಶೇಷವಾಗಿ ಅದಕ್ಕೆ ಮದುವೆ ಆದ ಮೇಲಾದರೂ ಸಹಿತವಾಗಿ ಇದನ್ನು ಮಾಡುವುದರಿಂದ ಯಾವುದನ್ನು ಈ ಜಪವನ್ನು ಮಾಡುವುದರಿಂದ ಪತ್ನಿ ಮನೋರಮನ್ ದೇಹಿ ಅವಳಿಗೆ ಒಳ್ಳೆಯ ರ ಒಳ್ಳೆಯ ನನ್ನ ಮನಸ್ಸಿಗೆ ಒಪ್ಪುವಂಥ ಹೆಂಡತಿಯಾಗಿ ಪರಿವರ್ತನೆ ಮಾಡು ಹೇಳುವಂಥ ಅರ್ಥವನ್ನು ಕೊಡ್ತದೆ ಆದ್ದರಿಂದ ಆ ಅಂತಹ ಹೆಣ್ಣನ್ನು ಕೊಡೋ ಈಗ ಹೆಂಡತಿ ಮದುವೆ ಆಗಿಬಿಟ್ಟಿದಾಗಳೆ ಆ ಹೆಂಡತಿಯ ಕಾಲುಗುಣ ಚೆನ್ನಾಗಿರಲಿ ಆ ಕಾಲುಗುಣದಿಂದ ಅಭಿವೃದ್ಧಿಯಾಗಲಿ ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಎತ್ತಿಸುವಂಥ ಹೆಂಡತಿಯಾಗಲಿ ಪ್ರತಿಯೊಬ್ಬನಿಗೂ ಆ ಭಾವನೆ ಬಂದೇ ಬರ್ತದೆ ಆ ಭಾವನೆಗೆ ಅನುಗು ಅನುಗುಣವಾದಂತಹ ಹೆಂಡತಿಯನ್ನು ಕೊಡುವಂಥದ್ದು ಏನು ಈ ಮಂತ್ರವನ್ನು ಪಠನ ಮಾಡುವುದರಿಂದ ಸಾಧ್ಯವಾದರೆ ಒಂದು ಹತ್ತು ಸಾವಿರ ಮಾಡಿಕೊಳ್ಳಿ ಅದರಿಂದ ಅನುಕೂಲವಾಗ್ತದೆ ಇವೆಲ್ಲವೂ ಸಹಿತವಾಗಿ ಕುಜದೋಷಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ನೀವು ಹಿಂದೆ ನೋಡಿದಿರಿ ಕುಜದೋಷದ ಬಗ್ಗೆ ಆ ಕುಜದೋಷಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಸಂಕಷ್ಟಗಳು ಅದನ್ನೆಲ್ಲವನ್ನು ನಾವು ಸರಿ ಮಾಡಿಕೊಳ್ಬೇಕು ಸರಿಯಾದ ಮಾರ್ಗಕ್ಕೆ ತಂದುಕೊಳ್ಬೇಕು ಆದರೆ ಈ ಎಲ್ಲ ಅನುಷ್ಠಾನವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದಿಲ್ಲವಾ ಇದು ಆಗಲ್ಲ ಅಂತ ಬಿಟ್ಕೊಳ್ಳಿ ಸ್ವಯಂವರ ಯಂತ್ರವನ್ನು ಧಾರಣೆ ಮಾಡಿ ಸ್ವಯಂವರ ಯಂತ್ರ ಭಾಳ ಅದ್ಭುತವಾಗಿರತಕ್ಕಂತಹ ಯಂತ್ರ ಆ ಯಂತ್ರವನ್ನು ಆಗಿರಲಿ ಹೆಂಡತಿ ಆಗಿರಲಿ ಅದನ್ನು ಧಾರಣೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳು ಬೆಳೆ ಬೆಳೀತದೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗ್ತದೆ ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಅನುಕೂಲವಿದೆ ಶುಭವಾಗಲಿ